ಪ್ರಿಯ ವೀಕ್ಷಕರೇ, ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ವಿಜಯಪುರ ಜಿಲ್ಲೆ ಭೂ ನ್ಯಾಯ ಮಂಡಳಿ ಗೌರ್ಮೆಂಟ್ ನಾಮಿನೇಟೆಡ್ ಸದಸ್ಯರು ಹಾಗೂ ಜಿಲ್ಲಾ ಆಡಳಿತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸದಸ್ಯರು, ನಿರಂತರ 25 ವರ್ಷಗಳಿಂದ ಸಮಾಜಸೇವೆ ಮಾಡ್ತಾ ಬಂದಿರುವ ಈ ಭಾಗದ ಸಮಾಜ ಸೇವಕರು ಹಾಗೂ ಭಾರತೀಯ ಜನತಾ ಪಾರ್ಟಿ ಪಕ್ಷದ ನಾಯಕರು ಶ್ರೀಮಾನ್ಯ ದಾದಾಸಾಹೇಬ್ ಬಾಗಾಯತ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನನ್ನ ಹೆಸರು ದಾದಾಸಾಹೇಬ್ ಬಾಗಾಯತ್ ಅತ್ತಂದ. ನಮ್ಮ ತಂದೆ ಹೆಸರು ಸಿದ್ದಪ್ಪ ಬಾಗಾಯತ್ ಅತ್ತಂದ. ನಮ್ಮ ತಾಯಿ ಹೆಸರು ಕಮಲಾಬೇ ಬಾಗಾಯತ್ ಅತ್ತಂದ. ನಾನು ತರೀ ಗ್ರಾಮದ ಊರಿನವರದ್ದು. ನಾನು ಯಾಕಂತಂದರೆ ಜನಕ್ಕೆ ಯಾಕೆ ಹೆಂಗೆ ಪರಿಚಯ ಅಂತಂದ್ರೆ ನನ್ನ ಸ್ವಲ್ಪ ಕಾರ್ಯವೈಖರಿಯಿಂದ ನನ್ನ ಜನ ಪರಿಚಯಿಸಿದ. ತುಂಬ ಸಂತೋಷ ಸರ್. ಸರ್, ತಮ್ಮ ಒಂದು ರಾಜಕೀಯ ಸಮಾಜ ಸೇವೆ ಯಾವಾಗಿಂದ ಪ್ರಾರಂಭವಾಯಿತು ಮತ್ತು ಏನು ಪ್ರೇರಣೆ ಸರ್ ಅದಕ್ಕೆ? ಏನಂದ್ರೆ ನನ್ನೊಂದು 25 ವರ್ಷದಿಂದ ನನ್ನ ರಾಜಕೀಯ ಸ್ಟಾರ್ಟ್ ಆದದ್ದು. ಅದರಲ್ಲಿ ನಾನು ಒಂದು ಬೆಳಿಬೇಕಂತಂದ್ರೆ ನಿಂದಿರಲಿಲ್ಲ, ನನ್ನ ಜನಕ್ಕೆ ಒಳ್ಳೇದಾಗಬೇಕಂತಂದು ತರಿಯಲ್ಲಿ ನಾನು ನಿರಂತರವಾಗಿ ದುಡ್ಕೋತ ಬಂದಿದ್ದೆ. ಅದು ಪ್ರತಿಫಲ ಈಗ ಸಿಕ್ಕಿದೆ. 30 ವರ್ಷ ಆದ ತಕ್ಷಣ ಈಗ ಸಿಕ್ಕಿದೆ. ಅದು ಯಾಕೆ ಸಿಕ್ಕಿದೆ ಅಂತಂದ್ರೆ ಮೊದಲಿನಿಂದ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಕೆಲಸದ ಅಂತ ಒತ್ತಡ ಇದ್ದಿತ್ತಲ್ಲ, ಮಾಡ್ತಿತ್ತಿಲ್ಲ. ಈಗ ನಮಗೊಂದು ಅದು ಜನ ನನಗೆ ತರಿ ಗ್ರಾಮಸ್ಥರು ನಮಗೆ ಇದು ಈ ಸತ್ತ ಮಾಡಪ್ಪ ನೀನು ಅಂತಂದು ನನಗೆ ಕೊಟ್ಟದಕ್ಕೆ ಅವ್ರಿಗೆ ನಾ ಈಗ ಸದ್ ಪ್ರತಿಫಲ ನಾನು ದುಡಿದು ಅವ್ರಿಗೆ ತೋರಿಸ್ಲಾತಿದ್ದೆ. ಖಂಡಿತ ಸರ್. ಈಗ ನಿಮ್ಮ ಒಂದು ರಾಜಕೀಯ ಗುರುಗಳಂತೂ ತಾವು ಯಾರಿಗೆ ಭಾವಿಸ್ತೀರಾ ಸರ್? ನಮ್ಮ ರಾಜಕೀಯ ಗುರುಗಳು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹಿಂದೂಗಳಿ ಬಸವನಗೌಡ ಪಾಟೀಲ್ ಯತ್ನಾಳಪ್ಪ, ಮಾನ್ಯ ಶಾಸಕರು ಬಸವನಗೌಡ ಪಾಟೀಲ್. ತುಂಬಾ ಸಂತೋಷ ಸರ್. ಸರ್, ಈಗ ತಾವು ಭೂ ನ್ಯಾಯ ಮಂಡಳಿ ಗೌರ್ಮೆಂಟ್ ನಾಮಿನೇಟೆಡ್ ಸದಸ್ಯರಾಗಿದ್ದೀರಾ, ಅಲ್ಲಿ ನಿಮ್ಮ ಪಾತ್ರ ಏನಿದೆ ಮತ್ತೆ ಅಲ್ಲಿ ಯಾವ ರೀತಿ ಸೇವೆ ಸಲ್ಲಿಸ್ತಾ ಇದ್ದೀರ ಸರ್? ಸರ್, ಅದು ಈಗ ಭೂ ನ್ಯಾಯ ಮಂಡಳಿ ಸದಸ್ಯರು ಅಂತಂದ್ರೆ ಈಗ ಸದ್ದ ಅದು 70 ವರ್ಷ 80 ವರ್ಷ ಕೇಸ್ ನಡೆದಿದ್ದಾರೆ. ಅದು ಕೋರ್ಟ್ಲೇ ನಡೀತಾವ. ಕೋರ್ಟ್ಲಿಂದ ನಮಗೆ ಅದ್ರ ರಿಮ್ಯಾಂಡ್ ಕಳಿಸ್ತಾರ ಹೈಕೋರ್ಟ್ಲಿಂದ. ಅಲ್ಲಿ ಏದೋ ಹಾಲಾಗ್ತಪ್ಪ ನಮಗೆ ಕಳಿಸ್ಬಿಡ್ತಾರೆ. ಇದು ನೀವು ತಾನ ಚೌಕಾಸಿ ಮಾಡಿ ಇದಕ್ಕೆ ನೀವೇನೈತಿ ಪೂರ್ತಿ ಅದಕ್ಕೆ ಬಡವ್ರಿಗೆ ಅದಕ್ಕೆ ಯಾರಿಗೆ ದಕ್ಕಬೇಕೋ ಅದು ಇದು ಮಾಡಿ ಅಂತ ಹೇಳ್ತಾರೆ. ಅದನ್ನ ನಾವು ಹೋಗಿ ಏನು ಮಾಡ್ತೇವೆ, ಜಮೀನು ಹೋಗ್ತೇವ್ರಿ. ಅವ್ರಿಗೆ ಡೇಟ್ ಕೊಟ್ಟಿದ್ರು. ಈಗ ಸದ್ದ ಏನು 15 ವರ್ಷ ತನಕ ಕೇಸ್ ನಡೆದಿತ್ತಿಲ್ಲ. ಈಗ ಫಸ್ಟ್ ನಾವು ಈಗ ಗೌರ್ಮೆಂಟ್ ನಾಮಿನೇಟ್ ಆದ ತಕ್ಷಣ ಈಗ 8ನೇ ಕೇಸ್ ನಾವು ತೊಗೊಂಡದ್ದು. ಕೇಸ್ 8ನೇ ಕೇಸ್ ತೊಗೊಂಡದ್ದು. ಈ ಕೇಸ್ ಅಂತೂ ಇನ್ನ ಯಾವನು ಈಗ 30-40 ವರ್ಷನಾಗ ಯಾವನಿಗೆ ಕೇಸ್ ಇಟ್ಟು ತೊಗೊಂಡಿಲ್ಲ. ಫಸ್ಟ್ ಟೈಮ್ ನಾವು ಬಿಜಾಪುರ ಜಿಲ್ಲಾದ ತೊಗೊಂಡದ್ದು ಫಸ್ಟ್ ಟೈಮ್. ನಾವೇ ಮೊದಲನೇ ಬಾರಿ ಇದು ರೆಕಾರ್ಡಿಂಗ್. ಯಾಕಂತಂದ್ರ ಏಷ್ಯವ್ರಿಗೆ ಸದ್ದ ಬಹಳ ಸ್ಟ್ರಾಂಗ್ ಅದಾರ. ನಮ್ಮ ಮನೆ ತಂದು ಏಷ್ಯವ್ರ ಅದಾರ. ಅವ್ರು ಹೇಳಿದಾರ ಇಲ್ಲಪ್ಪ ಬಡ್ರು 70 ವರ್ಷ ಆಯ್ತು, ಈ ನಿರಂತರ ಮಾಡೋದು ಬೇಡ, ನಮ್ಗೇನೋ ನಿಮಗೊಂದು ಇದು ಕೊಟ್ಟಾರ ತಂದು ಬಳಕ ನೀವು ಏನ್ ಮಾಡ್ತೀರಿ ನೋಡ್ರಿ ಅಂತಂದ್ರೆ ನಾ ಹೇಳಿದೆ ಒಂದೇ ಸರ್, ಸರ ಇಲ್ಲ ಬಡ್ರಿಗೆ ಅನ್ಯಾಯ ಆಗಬಾರ್ದು. ಅವ್ರು ಏನೈತಿ ದುರ್ಕಿಸ್ಬೇಕಂತ ಮಾಡಿದೀವಿ. ಈಗ ಸದ್ ನಾವು ಒಂದು 5 ಕೇಸುಗಳು ಈಗ ಸದ್ದ ಫೈಲಿಗೆ ತಂದಿದ್ದಾರೆ. ಒಂದು 2ನೇ ಕೇಸ್ ಇನ್ನು 3 ಕೇಸ್ನಾಗ ಫೈನಲ್ ಮಾಡ್ತೀವಿ. ಬಡ್ರಿಗೆ ಅವ್ರಿಗೆ ಏನೈತಿ ದೊರಕಿಸಿ ಕೊಡ್ತೇವೆ. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ತಾವು ಜಿಲ್ಲಾ ಆಡಳಿತ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಒಂದು ಸದಸ್ಯರಾಗಿದ್ರಿ, ಅಲ್ಲಿ ಯಾವ ರೀತಿ ತಮ್ಮ ಪಾತ್ರ ಇದೆ ಮತ್ತೆ ಕ್ರೀಡೆಗೆ ಯಾವ ರೀತಿ ಒಂದು ಮಹತ್ವ ಅಂತ ಕೊಡ್ತಾ ಇದೆ? ಅದು ಕ್ರೀಡೆ ಅಂತಂದಾಗ ನನಗೆ ಭಾಳ ಹೆಮ್ಮೆ ಆಗ್ತೈತೆ. ಯಾಕಂದ್ರೆ ಹುಡುಗರಿಗೆ ಕ್ರೀಡೆ ಬಗ್ಗೆ ಅದು ಒತ್ತು ನಾ ಭಾಳ ಕೊಡ್ತೇನೆ. ಪ್ರತಿಯೊಂದು ಕ್ರೀಡೆ ಇದ್ದಾಗ ಯಾವ ಹುಡುಗರು ಬಂದು ಸರ್ ಹಿಂಗೈತೆ ಅಂತ ಅವ್ರಿಗೆ ನಾ ಇನ್ನತನ ಇಲ್ಲ ಅಂದಿಲ್ಲ. ಅವ್ರು ಏನೇ ಕೇಳಿದ್ರು, ಇದು ಕ್ರಿಕೆಟ್ ಕೇಳಿದ್ರು, ವಾಲಿಬಾಲ್ ಕೇಳಿದ್ರು, ಫುಟ್ಬಾಲ್ ಕೇಳಿದ್ರು, ಎಲ್ಲ ಕಿಟ್ಗಳು ಕೊಂಡು ಕೊಟ್ಟಿದ್ರೆ ಈಗಿಂದಲ್ಲ. ಅದು 15 ವರ್ಷ ಮೇಲ್ಪಟ್ಟನಾದ್ರೂ ನಾ ಕ್ರೀಡೆಗೆ ಒತ್ತು ಕಟ್ಕೊತ ಬಂದಿದ್ದೇನೆ. ಅದಕ್ಕೆ ಅದನ್ನ ನೋಡ್ಕೊಂಡು ನನಗೆ ಈಗ ಸದ್ದು ಅದನ್ನ ನೋಡ್ಕೊಂಡು ಇವನು ಕ್ರೀಡೆಗೆ ಒಂದು ಇದು ಮಹತ್ವ ಕೊಡ್ತಾನೆ ಅಂತಂದು ಅದಕ್ಕೆ ನನಗೆ ಕ್ರೀಡೆದು ಇದು ಮಾಡಿದ್ದಾರೆ. ಅದಕ್ಕೆ ಕ್ರೀಡೆಗೆ ನಾವು ಯಾವಲ್ಲಿ ಒತ್ತು ಕೊಡ್ತೀನಿ. ಈಗ ನಮ್ಮ ಸ್ಟೇಡಿಯಮ್ ಅದು ನಡೆದದ ಈಗ ಸ್ಟೇಡಿಯಂ ಹೊಡ್ಕೊಂಡು ಈಗ ನಾವು ಬಂದ ತಕ್ಷಣ ನಾ ಸ್ಟೇಡಿಯಂ ನೋಡ್ರಿ. ನೀವು ಏನು ಅಷ್ಟು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ನೋಡ್ರಿ. ಈಗ ನಮ್ಮ MLA ಅವ್ರು ಬಂದ ತಕ್ಷಣ ಅದಕ್ಕೆ ಎಷ್ಟು ಗ್ರ್ಯಾಂಡ್ ತಂದಾರ ಹೆಂಗೆ ಮಾಡ್ಯಾರ ನೀವು ಸ್ಟೇಡಿಯಂ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ತದೆ. ಸರ್, ಈಗ ತಾವು ಒಂದು ನಿರಂತರ 25 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಬಂದಿದ್ದೀರಾ, ಸಮಾಜ ಸೇವೆ ಯಾವ ರೀತಿ ಮಾಡ್ತಾ ಬಂದಿದ್ದೀರಾ, ಅಂದ್ರೆ ನಿಮ್ ಪ್ರಕಾರ ಸಮಾಜ ಸೇವೆ ಅಂದ್ರೆ ಏನು ಮತ್ತೆ ಈ ಭಾಗದ ಜನರಿಗೆ ಏನು ಒಂದು ಅನುಕೂಲ ಮಾಡಿದೀರಾ ಸರ್? ಸಮಾಜ ಸೇವೆ ಅಂತಂದ್ರೆ ಏನು MLA MPಗಳು ಮಾಡ್ಬೇಕಂತೇನಿಲ್ಲ, ಸಾಮಾನ್ಯ ವ್ಯಕ್ತಿನೂ ಸಮಾಜ ಸೇವೆ ಮಾಡ್ಬೋದು. ಯಾಕಂದ್ರೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಇದು ಅದು ನಾನು ಈಗ ಸದ್ದು ನಾ ಹೇಳ್ಬೇಕಾದ್ರೆ 25 ವರ್ಷ ನಮ್ಮನ್ನು ಮಾಡ್ಕೋತ ಬಂದದ ಅಂದ್ರೆ ಸಾಮಾನ್ಯವಾಗಿ ಸಾಮಾನ್ಯ ಮನುಷ್ಯನಾಗಿ ನಮ್ಮ ಫಾದರ್ ನಮ್ಮ ಜಮೀನು ಕಳಿಸಿದ್ರು ಎಲ್ಲ ಕಳಿಸಿದ್ರು ನಮಗೇನು ಶ್ರೀಮಂತಿಕೆ ಅಂಬೋದ್ರಾಗಿಲ್ಲ. ನಾವು ಒಂದು ಸಮಾಜ ಸೇವೆ ಮಾಡಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕಂತಂದ್ರೆ ನಾವು ಮಾಡ್ಕೋತ ಬರೋದು. ಸಮಾಜ ನಮ್ಗೆ ಗುರುತಿಸ್ತೈತಿ. ಈಗ ಏನಪ್ಪ ಏನು ಅಂತಂದ್ರೆ ನಮ್ಗೆ ಸಮಾಜದಾಗ ಏನೈತೆ ವಾದ್ಯ ಅಂದ್ರೆ ಗೌರವ ಕೊಡ್ತಾರೆ. ಸಮಾಜದಾಗ ಏನೇ ಕೆಲಸ ಬಂದ್ರೆ ನಾವು ಮುಂದೆ ಸಮಾಜ ಕೆಲಸ ಮಾಡ್ತೇವೆ. ತುಂಬಾ ಸಂತೋಷ ಸರ್. ಈಗ ಸಮಾಜ ಸೇವೆ ಅಂತ ಬಂದಾಗ ರಾಜಕೀಯ ಹೊರತುಪಡಿಸಿ ಸಮಾಜ ಸೇವೆಯಲ್ಲಿ ಯಾವ ರೀತಿ ತಮ್ಮ ಪಾತ್ರ ಇರುತ್ತೆ ಸರ್? ಸರ್, ಸಮಾಜ ಸೇವೆ ತಂದಾಗ ಸಾಮಾನ್ಯ ಮನುಷ್ಯನ ಒಬ್ಬ MLA ಮಾಡೋದು ಜನ. ನಾವು ಒಬ್ಬ ಜನಪ್ರತಿನಿಧಿಯಾಗಿ ನಾವು ಒಬ್ಬ MLA ಇದ್ರೂ ಸುದಕ್ಕೆ MLA ಆರಿಸಿ ಬಂದ್ರೂ ಸುದಕ್ಕೆ ನಾನು ಒಬ್ಬ ಸಾಮಾನ್ಯ ಮನುಷ್ಯನ. ಸಾಮಾನ್ಯ ಮನುಷ್ಯರ ಹೋಟ್ಲಿಂದ ನಾನು MLA ಆಗಿರ್ತೀನಿ. ನಾನು MLA ಆಗಿನ ತಂದು ನನಗೇನು ಎರಡು ಕೊಂಬು ಬರೋದಿಲ್ಲ.
ತಿಳ್ತಾ. ನಾವು ಸಾಮಾನ್ಯ ಮನುಷ್ಯರು ನಮಗೆ ಓಟ್ ಹಾಕಿದ ತಕ್ಷಣ ಎಮ್ ಎಲ್ ಎ ಆಗಿರ್ತಾರ. ಆ ಎಮ್ ಎಲ್ ಎ ಆದ ತಕ್ಷಣ ಒಂದು ಮತಕ್ಷೇತ್ರ ಬಂದು ಸಾಮಾನ್ಯ ಜನರನ್ನ ಇದು ಮಾಡ್ಕೊಂಡ್ರಂದ್ರೆ ಅವ ಎಮ್ ಎಲ್ ಎ. ನೀವು ಯಾಲ್ಲಿ ಆರಿಸಿ ಬಂದು ಬೆಂಗಳೂರ್ದಾಗ ಕೊಡ್ತೀನಿ ಅಂತ ಕುಂಡ್ರಿ ಕೂತು ನಾವು ದೊಡ್ಡ ದೊಡ್ಡ ಮಾತು ಹೇಳ್ತೀನಿ ಅಂದ್ರೆ ಅದು ಎಮ್ ಎಲ್ ಎ ಅಲ್ಲ. ಅದು ಅಲ್ಲಿ ಕ್ಷೇತ್ರಕ್ಕೆ ಬಂದು ಕೆಲಸ ಮಾಡೋದು ಸಾಮಾನ್ಯ ಕೆಲಸ ಆಗ್ತದೆ. ಆ ಥರ ನಾನು ಸಾಮಾನ್ಯ ವ್ಯಕ್ತಿಯಾಗಿ ನನ್ನ ಊರಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಯಾವುದೇ ಪಕ್ಷಪಾತವಿಲ್ಲದೆ ಜನರ ಜೊತೆ ಬೆರೆತು ಕೆಲಸ ಮಾಡ್ತೀನಿ. ನಾನು ಹೆಚ್ಚನ್ನು ಹೆಚ್ಚು ಜನರ ಜೊತೆನೇ ಬರ್ತಿದ್ದು. ತುಂಬಾ ಸಂತೋಷ ಸರ್. ಈಗ ತಮ್ಮ ಒಂದು ವೈನಿಯವರು ಗಂಗವ್ವ ಮೇಡಮ್ ಅವರು ಒಂದು ತೊರವಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿದ್ದಾರೆ. ಅವರ ಕೆಲಸ ಕಾರ್ಯಗಳನ್ನು ತಾವು ನೋಡ್ಕೊಂತಾ ಇದ್ದೀರಾ ಸರ್? ನಿಮ್ಮನ್ನು ನೋಡಿ ಜನ ಅವರಿಗೆ ಒಂದು ಚುನಾಯಿತರನ್ನಾಗಿ ಮಾಡಿದ್ದಾರೆ. ಅಲ್ಲಿ ಯಾವ ರೀತಿ ಒಂದು ಕೆಲಸ ಕಾರ್ಯಗಳು ಈಗಾಗಲೇ ಮಾಡಿದ್ದೀರಾ ಸರ್? ಮುಖ್ಯವಾಗಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಹೇಗಿದೆ ಸರ್? ಫಸ್ಟ್ ನಾ ಹೇಳ್ಬೇಕಾದ್ರೆ ನಾ ತೊರವಿ ಗ್ರಾಮ ಪಂಚಾಯತಿ ನಮ್ದು ವೈನಿಯವ್ರದ್ದು ಏನದಾರಲ್ಲ ಅದನ್ನ ನನಗೆ ಅಧ್ಯಕ್ಷ ಇದ್ರು ಅಷ್ಟೇ ಇರ್ಲಿಕ್ಕೂ ಅಷ್ಟೇ, ಯಾಕೆ ಜನ ನನಗೆ ಒತ್ತು ಕೊಟ್ಟಿದ್ದಾರೆ. ಈಗ ನಾನು ವೈನಿಯವ್ರ ಅಧ್ಯಕ್ಷತೆಯಲ್ಲಿ ನಾ ಏನು ಕೆಲಸ ಮಾಡ್ತಾ ಇಲ್ಲ. ವೈನಿಯವ್ರ ಪರವಾಗಿ ಇದ್ದಾರೆ, ನನ್ನ ಪರವಾಗಿ ಇದ್ದೀನಿ. ನಾನು ಒಂದು ಎಮ್ ಎಲ್ ಎ ಅವ್ರ ಕೋಟದ ಕೆಲಸ ತಂದು ಕೆಲಸ ಕಾರ್ಯಕರ್ಗಳನ್ನೆಲ್ಲ ಮಾಡ್ಕೊತ ಹೊಂಟಿದ್ದೆ. ಮತ್ತು ಪಂಚಾಯತ್ ಆಡಳಿತ ಮತ್ತೆ ಸುಧಾರಿಸಿದೆ. ಈಗ ಏನು 30 ವರ್ಷಕ್ಕಿಂತ ಈಗ ಭಾಳ ಬೆಟರ್ ಆಗಿದೆ. ಯಾಕಂತಂದ್ರೆ ಪ್ರತಿಯೊಂದು ನಮ್ಮ ವೈನಿಯವ್ರಿಗೆ ನಾವೊಂದು ಇದು ಸೊಲ್ಯೂಷನ್ ಕೊಡ್ತೀನಿ, ಇದು ಹಿಂಗೈತಿ ಇದು ಹಿಂಗೈತಿ ಆಯ್ತು ರತ್ನ ನಮ್ಮ ಇನ್ನೂರಿನ ಅದು ಮುಂದುವರ್ಸ್ಕೊಂತಾರ. ಪ್ರತಿಯೊಂದು ಗ್ರಾಮ ಪಂಚಾಯತಿಗಿಂತ ನಮ್ಮ ಪಂಚಾಯತಿಗೆ ಸದ್ದ ನೀವು ನೋಡ್ಬೋದು. ಈಗ ಏನೇನಂತಂದ್ರು ನೀರಿನ ವ್ಯವಸ್ಥೆ ಭಾಳ ಇದು ಇತ್ತು ನಮ್ಮಲ್ಲಿ. 35 ಟ್ಯಾಕಿ ಕುಣಿಸಿದೆ ಓರಲ್ ಟ್ಯಾಂಕರ್, 35 ಟ್ಯಾಕಿ ನೀರಿನ ಕುಣಿಸಿ. ಮತ್ತು ಈಗ ನಮ್ಮದು ಗ್ರಾಮ ಪಂಚಾಯತಿ 35 ಟ್ಯಾಕಿ ಕುಣಿಸಿದ್ರು ಅಲ್ಲಿ ಪ್ರತಿಯೊಂದು ಓಣಿಗಳಿಗೆ ಯಾವ ಜಾತಿ ಭೇದ ಯಾವೂ ಇಲ್ಲ, ಪ್ರತಿಯೊಂದು ಓಣಿಯಲ್ಲಿ ಟ್ಯಾಕಿಗಳು ಕುಣಿಸಿ ನೀರು ಕುಡಿಸಿದೆ. ಈಗ ಜನಾಗ ಸಿಸಿ ರಸ್ತೆ ಮತ್ತು ಚರಂಡಿ ಇವೆಲ್ಲ ಏನೈತಿ ಸದ್ದ ಸರ್ಕಾರ ಕೆಲಸ ನಡೆದಿದೆ, ನೀವು ತಾವು ಹೋಗಿ ನೋಡ್ಬೋದು. ತುಂಬ ಸಂತೋಷ ಸರ್. ಈಗ ತಮ್ಮ ಒಂದು ತೊರವಿ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ಣ ಸ್ವಚ್ಛತೆ ಯಾವ ರೀತಿ ಒಂದು ಆದ್ಯತೆಯನ್ನು ಕೊಡ್ತೀರಾ ಸರ್ ತಾವು? ಮೊದಲ ಸ್ವಚ್ಛತೆನೇ ಆದ್ಯತೆ ಅಲ್ರಿ ದೇಶದಿಗೆ ಸದ್ದ ಮೊದಲು ಸ್ವಚ್ಛತೆ. ನಮ್ಮ ಗ್ರಾಮ ಪಂಚಾಯತಿ ಸ್ವಚ್ಛತೆ ಮೊದಲಿನದೇ ಐತಿ, ಈಗ ನಾವು ಸ್ವಚ್ಛತೆ ಭಾಳ ಮಹತ್ವ ಕೊಡ್ತೇವೆ. ಈಗ ಒಂದು ಗಂಗವ್ವ ಮೇಡಮ್ ಅವರು ಒಂದು ಅಧ್ಯಕ್ಷರಾಗಿ ಬಂದ ಮೇಲೆ ಪಂಚಾಯತಿ ಕಡೆಯಿಂದ ಘನತಾಜ್ಯ ವಸ್ತು ವಿಲೇವಾರಿಗಂತ ವಾಹನದ ವ್ಯವಸ್ಥೆ ಏನಾದರೂ ಮಾಡಿದೆ? ಫ್ಯಾನ್ ಇದೆ, ಒಂದು ಟ್ರ್ಯಾಕ್ಟರ್ ಇದೆ, ಒಂದು ಫ್ಯಾನ್ ಇದೆ. ಮತ್ತು ನಾವು ಈಗ ವೀಕ್ಲಿ ನಾವೇನೈತೆ ಪ್ರತಿ ಓನಿ ಓನಿ ನಾವು ತಿರುಗಾಡ್ತೇವೆ. ಸ್ವಚ್ಛತೆ ಏನೈತಲ್ಲ, ನಾನು ಒಬ್ಬನೇ ಓದ್ತೇನೆ, ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ತಂದು ಹೋಗೋದಿಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಪ್ರತಿಯೊಂದು ಓನಿ ವಿಸಿಟ್ ಕೊಡ್ತೇನೆ. 15 ದಿವಸಕ್ಕೊಮ್ಮೆ ಹೊರಗೆ ಬಂದು ಎಲ್ಲಿ ಕಸ ವಿಲೇವಾರಿ ಇರೋದು ಅಲ್ಲಿ ಹೋಗಿ ನಾವು ಫೋನ್ ಮಾಡಿ ಖುದ್ದಾಗಿ ಟ್ರ್ಯಾಕ್ಟರ್ ಮತ್ತು ವ್ಯಾನ್ ತರಿಸಿ ಕಳಿಸ್ತೇನೆ. ಈಗ ಶೌಚಾಲಯ ಮನೆಗೊಂದು ಶೌಚಾಲಯದ ವ್ಯವಸ್ಥೆ ಇದೆ ಸರ್? ಇದೆ, ಅರ್ಧ ಜನಕ್ಕಿದೆ ಅರ್ಧ ಜನಕ್ಕಿಲ್ಲ. ತುಂಬಾ ಸಂತೋಷ ಸರ್. ಈಗ ಸರ್, ಒಂದು ರಾಷ್ಟ್ರ ಒಂದು ರಾಜ್ಯ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ್ದು. ತಮ್ಮ ಒಂದು ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಣಕ್ಕೆ ಯಾವ ರೀತಿ ಒಂದು ಆದ್ಯತೆಯನ್ನು ಕೊಟ್ಟಿದ್ದೀರಾ, ಮತ್ತೆ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಇಲ್ಲಿ? ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ತಂದ್ರೆ ಈಗ ಸದ್ದ ನಮ್ಮಲ್ಲಿ ಬಿಜಾಪುರ ಹೊಂದ್ಕೊಂಡು ಸಿಟಿ ಹೊಂದ್ಕೊಂಡು ತೊರಿ ಗ್ರಾಮ ಇದೆ, ಇಲ್ಲಿ ಶಿಕ್ಷಣ ಗೊತ್ತಿದೆ. ಯಾಕಂದ್ರೆ ಪ್ರತಿಯೊಂದು ಹಳ್ಳಿ ಟೈಪ್ ಇಲ್ಲ, ಪ್ರತಿಯೊಬ್ಬರ ಮಕ್ಕಳೆಲ್ಲ ಶಿಕ್ಷಣ ಗೊತ್ತಿದೆ, ಶಿಕ್ಷಣ ಕೊತ್ತ ಹಚ್ಚಿಕೊಡ್ತಾರೆ. ಮತ್ತು ಏನೈತಿ ಈಗ ಡಿಗ್ರಿ ಹೋಲ್ಡ್ ಆಗವಲ್ದಾಗೈತಿ, ಸೆಕೆಂಡ್ ಇಯರ್ಗೆ ಬರ್ತಾರೆ, ಸೆಕೆಂಡ್ ಇಯರ್ಗೆ ಬಂದು ಮಕ್ಕಳು ಅದಕ್ಕೆ ಚಟಕ್ಕೆ ಬಿದ್ದು ಅಲ್ಲಿ ಸ್ವಲ್ಪ ಜೀವನ ಒಂದು ಅಸ್ತವ್ಯಸ್ತ ಆಗತ್ತೈತಿ ಬಡ ಮಕ್ಕಳದು. ಅದಕ್ಕೆ ಚಲೋ ಇದ್ದವ್ರು ಏನೈತಿ ಅವಕ್ಕೆ ಮುಂದೆ ಹೊಂಟಿದ್ದಾರೆ. ಬಡ ಮಕ್ಕಳದ ಸೆಕೆಂಡ್ ಇಯರ್ ಮ್ಯಾಗ ಡಿಗ್ರಿ ಆಗವಲ್ದಾಗೈತಿ ಅಷ್ಟೇ, ಮತ್ತೆ ಶಿಕ್ಷಣ ಅದಕ್ಕೆ ನಾವು ಒತ್ತು ಕೊಡ್ತೀವ್ರಿ ಶಿಕ್ಷಣ. ಈಗ ಸರ್, ಒಂದು ಒಂದು ಕೆಟ್ಟ ಅಭ್ಯಾಸಕ್ಕೆ ಒಳಪಡುವಂಥ ಮಕ್ಕಳಿಗೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ಏನು ಒಂದು ಸಂದೇಶ ಕೊಡಲು ಬಯಸ್ತೀರಾ ತಾರು ಯುವಕರಿಗೆ? ಇಲ್ಲ ಸರ್, ಅದು ಕೆಟ್ಟ ಇದು ಚಟಕ್ಕೆ ದುಷ್ಟ ಚಟಕ್ಕೆ ಅಂತಂದ್ರೆ ಯಾಕಂತಂದ್ರೆ ಈಗ ಸದ್ ನಮ್ಮಲ್ಲಿ ಕಮ್ಮ ತೊರಿವಲ್ಲಿ ನಮ್ಮಲ್ಲಿ ಜಿಮ್ಮ ಮತ್ತು ಇದು ಅಂತ ಪಟ್ಗಳದಾವ. ಅದಕ್ಕೆ ಎಮ್ ಎಲ್ ಎ ಅವರು ಈಗ ಸದ್ ಪ್ರತಿಯೊಂದು ಓಣಿ ಒಳಗೆ ಜಿಮ್ಮಿನ ವ್ಯವಸ್ಥೆ ಮಾಡಿದ್ದಾರೆ, ಹುಡುಗರು ಚಟಕ್ಕೆ ಬೀಳಬಾರ್ದಂತ. ಅದು ನಾವು ಒತ್ತು ಭಾಳ ಕೊಡ್ಲತ್ತೀವಿ. ಯಾಕೆ ಪ್ರತಿಯೊಂದು ಓಣಿ ಒಳಗೆ ಒಬ್ಬೊಬ್ಬರು ಲೀಡರ್ಗಳು ಏನು ಮಾಡೈತಿ ಆ ಹುಡುಗರಿಗೆ ಹೆಂಗೆ ಇರಬೇಕು ಹೆಂಗಿಲ್ಲ ದುಷ್ಟಚಟಗಳನ್ನ ಬಿಡಿಸ್ಲಾತಾಗ. ಅದಕ್ಕೆ ನಾವು ಅದು ಪಂಚಾಯತಿಂದ ಅದನ್ನ ನಾವು ಆಲ್ರೆಡಿ ಇದು ಮಾಡ್ಕೊಂಡಿದ್ದೀವಿ. ಸಂತೋಷ ಸರ್, ಈಗ 15ನೇ ಹಣಕಾಸಿನಲ್ಲಿ ಒಂದು ಮೇಡಮ್ ಅವರ ಪರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಏನೇನು ಅಭಿವೃದ್ಧಿ ಕೆಲಸಗಳು ಆಗಿದೆ ಸರ್ ಇಲ್ಲಿ? ಸರ್, ನಮ್ಮಲ್ಲಿ ಸದ್ದ ಸಾಲಿ ಕಂಪೌಂಡ್ ಮತ್ತು 2 ಸಾಲಿ ಕಂಪೌಂಡ್ ನಡೆದಿದೆ, ಮತ್ತು ಬಾಸ್ಕೆಟ್ ಮಾಲ್ ಬಂದು ನಡೆದಿದೆ, ಮತ್ತು ಈಗ ಹೂಳಿತ್ತದು, ಮತ್ತು ಕೃಷಿ ಹೊಂಡ ಎನ್ ಆರ್ ಜಿಯಲ್ಲಿ ಹೋಗುತ್ತದು, ಎನ್ ಆರ್ ಜಿ ಒಳಗೆ ಹೋಗುತ್ತದು, ಮತ್ತು ಕೃಷಿ ಹೊಂಡ, ಮತ್ತು ಗೊಬ್ಬರದು. ಈಗ ಸದ್ ನನಗೆ ಏನು ಮಾಡ್ತೀನಿ ಅಂತಂದ್ರೆ 11 ಲಕ್ಷ ರೂಪಾಯಿ ಇದ್ದಿದ್ದು ನಮ್ಮದು ಇದೈತಲ್ರಿ ಕಸದು ಒಂದು ಇದ್ರೊಳಗೆ ಐತ್ರಿ, ಅದು ಕೊಪ್ಪಳ ಹೋಗಿದೆ. ಆ ಕೊಪ್ಪಳ ಮಾದರಿ ಒಳಗೆ ನಾವು ಇಲ್ಲಿ ಗೊಬ್ಬರ ಯಾವ ಥರ ತಯಾರು ಮಾಡಬೇಕಲ್ಲ ಅದೊಂದು ಎಸ್ಟಿಮೇಟ್ ಮಾಡ್ಲತ್ತಾರೆ ಪಿಡಿಯೋರು ನಾವು ಕೊಡಿ. ಇಡೀ ಜಿಲ್ಲಾದವರು ಎಲ್ಲ ಬಂದು ನಮ್ಮಲ್ಲಿ ತೊರಿಯಲ್ಲಿ ನೋಡ್ಬೇಕು. ಆ ಥರ ಒಂದು ಇದು ಸಿಸ್ಟಮ್ ಮಾಡ್ಲತ್ತೇನೆ ಮಿಷನ್ ಕುಂಡಿಸಿ. ಈಗ ನಾನು ಫಸ್ಟ್ ಇದು ತೊರಿ ಒಳಗೆ ಕಸ ಎಲ್ಲೇವರಿದ್ದು ಅದೇ ಸದ್ ನಡೆದಿದ್ದರೆ ಆ ಕಾಮಗಾರಿ ಅದಕ್ಕೆ ನಿಂತಿದೆ. ಈಗ
ಅದನ್ನೀಗ ನಿಮಗಂದ್ರೆ 40-45 ಲಕ್ಷ ರೂಪಾಯಿ ಎಸ್ಟಿಮೇಟ್ ಇದೆ. ಅದನ್ನೀಗ ಒಂದು 6 ತಿಂಗಳಲ್ಲಿ ನಿಮಗೆ ಮೀಡಿಯಾ ಕೇಳ್ತೀನಿ ಮುಗಿಸಿ. ಸರ್, ಈಗ ಈ ಹಿಂದೆ ಒಂದು ಕೊರೋನಾ ಮಹಾಮಾರಿ ಬಂದಿತ್ತು, ಇಡೀ ವಿಶ್ವವೇ ಒಂದು ಆತಂಕಕ್ಕೊಳಗಾಗಿತ್ತು, ಜನಜೀವನ ಸಾಕಷ್ಟಕ್ಕೆ ಒಂದು ಸ್ಥಿತಿಗತಿ ಬಹಳ ಗಂಭೀರ ಇತ್ತು. ಆ ಒಂದು ಸಂದರ್ಭದಲ್ಲಿ ತಾವು ಒಂದು ಈ ಭಾಗದ ನಾಯಕರಾಗಿ ಯಾವ ರೀತಿ ಜನರ ಜೊತೆ ಸಹಕಾರ ಸ್ಪಂದನೆ ಮಾಡಿದ್ರಿ? ಸರ್, ಈಗ ಏನು ಮಹಾಮಾರಿ ಬಂದಿತ್ತಲ್ಲ ಅವಾಗ ನಾವು ಮನೇಲಿ ಕೂತಿಲ್ಲ, ಒಂದು ದಿವಸ ಮನೇಲಿ ಕೂತಿಲ್ಲ. ಫಸ್ಟ್ ಮಹಾಮಾರಿ ಬಂದಾಗ ನಮ್ಮ ಸ್ವಂತ ಕರ್ಸಲಿಂದ ನಮ್ಮ ಊರಲ್ಲಿಂದ ಏನ್ರಿ ನಾವು ಏನೇನು ಪಟ್ಟಿ ಎತ್ತಿ ಇದು ಮಾಡಿ ಜನಕ್ಕೆ ನಾವು ಏನೇನು ಮಾಡಬೇಕಲ್ಲ ಸಹಾಯ ಮಾಡಿದೆ. ಮತ್ತು ನಂದು ಖುದ್ದು ನನ್ನಾಗಿ ನಾನು ಮಾಡಿದೆ, ಎಮ್ ಎಲ್ ಎವರು ಮಾಡಿದ್ದಾರೆ, ಮತ್ತು ಅವ್ರ ಜೋಡಿ ಜನರ ಪ್ರತಿನಿಧಿಗಳು ಕಂಟಿನ್ಯೂ ನಮ್ಮ ಆಶಾ ಕಾರ್ಯಕರ್ತರು ಭಾಳ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಊರು ಪಿಡಿಯೋದ್ರಲ್ಲ ಒಂದು ಡೇ ಮನೆಯಲ್ಲಿಲ್ಲ, ಅವರು ಒಂದು ಡೇ ಮನೆಯಲ್ಲಿಲ್ಲ, ರಾತ್ರಿ 12 ಫೋನ್ ಮಾಡಿದ್ರೆ ನಮ್ಮ ಪಿಡಿಯೋ ಬರ್ತಿದ್ದ. ನಮ್ಮಲ್ಲಿ ತೊರೆಯುವಲ್ಲಿ ಭಾಳ ವ್ಯವಸ್ಥೆ ಮಾಡಿದ್ದೇನೆ. ಸರ್, ಈಗ ಒಂದು ಕೊರೋನಾ ವಾರಿಯರ್ಸ್ ಒಂದು ಶ್ಲಾಘನೀಯ ಕಾರ್ಯ ಮಾಡಿತ್ತು ಆ ಸಂದರ್ಭದಲ್ಲಿ, ಅಂಥವರಿಗೆ ಯಾವ ರೀತಿ ನಮ್ಮ ಒಂದು ಮಾಧ್ಯಮದ ಮುಖಾಂತರ ಕೃತಜ್ಞತೆಗಳ ಹೇಳಲು ಬಯಸ್ತೀರ ತಾವು? ಈಗ ನೋಡ್ರಿ, ಹೇಳಬೇಕಂದ್ರೆ ಈಗ ಸದ್ಯ ನಮ್ಮಲ್ಲಿ ಆಶಾ ಕಾರ್ಯಕರ್ತರು ಮತ್ತು ಪಿ ಡಿ ಓ ಅವರು ನಮ್ಮ ಸಾರ್ವಜನಿಕ ಮತ್ತು ನಮ್ಮ ಮೆಂಬರ್ಸ್ಗಳು ನಮ್ಮ ಅಧ್ಯಕ್ಷರು ಎಲ್ಲ ನಮ್ಮ ತೊರವಿ ಗ್ರಾಮ ಪಂಚಾಯತ್ ಲೀಡರು ಅಡಿಯಪ್ಪ ಸಳಗಾಲು, ಸಿದ್ದರಾಯನವರು, ರಾಜ ತೊರವಿ ಮತ್ತು ಸೂರ್ಯವರ್ ಪಾಟೀಲ ಇವರೆಲ್ಲರೂ ನಮಗೆ ಭಾಳ ಇದು ಮಾಡಿದರು, ಒತ್ತು ಕೊಟ್ಟಿದ್ರು. ಪ್ರತಿಯೊಂದು ಓಣಿಯಲ್ಲಿ ಹೋದವರು ಎಲ್ಲರೂ ಬರ್ತಿದ್ರು. ಅದಕ್ಕೆ ಎಲ್ಲರಿಗೆ ಏನು ಹೇಳ್ತೀನಿ, ನನಗೆ ಅವ್ರಿಗೆ ನಾನು ಹೃದಯಪೂರ್ವಕ ಇದು. ಸರ್, ಈಗ ತಮ್ಮ ಒಂದು ಸ್ಥಳೀಯ ಶಾಸಕರಿಂದ ಏನೇನು ಅಭಿವೃದ್ಧಿ ಕೆಲಸಗಳು ಈ ಭಾಗದಲ್ಲಿ ಆಗಿದೆ? ಸ್ಥಳೀಯ ನೋಡಬೇಕಾದ್ರೆ ಫಸ್ಟಿಗೆ ನಾನು ಈಗ ರೋಡ್ ಇದ್ದಿತ್ತಲ್ಲ, ರೋಡ್ ಇದ್ದಿತ್ತಲ್ಲ ಸರ್ ಹಿಂಗಾಗಿದೆ ನೋಡಿ ಅಂತಂದು ಹೇಳಿದೆ. ಆಯ್ತಪ್ಪ ರೋಡ್ ನೋಡೋದು ಅಂತಂದ್ರು. ಫಸ್ಟಿಗೆ 4 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಕೆಲಸ ಮಾಡಿದ್ರು. ಅಲ್ಲಿಂದ ಮತ್ತೇನು ಮಾಡಿದ್ರು, ಮತ್ತೊಂದು ಮಾಡಿದ್ರು. ಈಗ ಟೋಟಲ್ ನಮ್ಗೆ ಏನು ಮಾಡಿದ್ರು, ಸಿ ಸಿ ರೋಡ್ ಎಂಬುದು ಇಲ್ಲಿ ಉಳಿದಿಲ್ಲ. ಬಸವನಗೌಡ ಪಾಟೀಲ್ ಅವರಂತ ವರ್ಕರ್ ಯಾರು ಇಲ್ಲ, ಆ ಎಮ್ ಎಲ್ ಎ ಅಂತ ವರ್ಕರ್ನ ಯಾರು ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಈಗ ಮಹಾಮಾರಿ ಬಂದಿತ್ತಲ್ಲ, ಮಹಾಮಾರಿ ಬಂದ ಒಳಗೆ ತಕ್ಷಣ ಯಾವ ಎಮ್ ಎಲ್ ಎ ಹೊರಗಿದ್ದಂದ್ರೆ ಯತ್ನಾಳಗೌಡ ಪಾಟೀಲ್ ಒಬ್ಬರೇ ಹೊರಗ. ಪ್ರತಿಯೊಂದು ಮನೆ ಹೋಗಿ, ಪ್ರತಿ ವಾಡಿ ಹೋಗಿ ಪೂರ್ತಿ ಅವ್ರು ದೊಡ್ಡದವ್ರಂದ್ರೆ ಒಬ್ಬರೇ ಎಮ್ ಎಲ್ ಎ. ಪ್ರತಿ 8 ಮಂದಿ ಎಮ್ ಎಲ್ ಎ ಒಳಗಂದ್ರೆ ಯತ್ನಾಳಗೌಡ ಒಬ್ಬರೇ. ಅದ್ರ ಬಗ್ಗೆ ದೊಡ್ಡದು ಈಗ ನನಗೆ ಅನುದಾನಕ್ಕೇನು ಇದು ಇಲ್ಲ, ಕಮ್ಮಿ ಇಲ್ಲ. ನಮ್ಮ ತರಿ ಗ್ರಾಮ ಪಂಚಾಯತ್ಗೆ ಅನುದಾನಕ್ಕೇನು ಕಮ್ಮಿ ಇಲ್ಲ. ಏನು ಮಾಡ್ಕೋತೀವಿ, ನನ್ನ ಸಿ ಸಿ ರೋಡು ಮತ್ತು ಒಳ ಚರಂಡಿ ನೀರಿನ ವ್ಯವಸ್ಥೆ ಪೂರ್ತಿ ನಾನು ಅವಧಿ ಒಳಗೇನೈತಿ, ನಮ್ಮ ಇನ್ನೇ ಅವಧಿ ಒಳಗೆ ನಾನು ಎಲ್ಲ ಪೂರ್ತಿ ಮುಗಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೇನೆ. ತರಿ ಗ್ರಾಮ ಮುಂದಿನ ದಿನಗಳಲ್ಲಿ ಆರು ತಿಂಗಳಲ್ಲಿ ಎಲ್ಲ ಮುಗಿಸ್ತೀನಿ. ತುಂಬ ಸಂತೋಷ ಸರ್, ಇಷ್ಟೊತ್ತು ಒಂದು ತಮ್ಮ ರಾಜಕೀಯ ಜೀವನ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸ ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ವಿಜಯಪುರ ಜಿಲ್ಲೆ ಭೂ ನ್ಯಾಯಮಂಡಳಿ ಗೌರ್ಮೆಂಟ್ ನಾಮಿನೇಟೆಡ್ ಸದಸ್ಯರು ಹಾಗೂ ಜಿಲ್ಲಾ ಆಡಳಿತ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸದಸ್ಯರು, ನಿರಂತರ 25 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಬಂದಿರುವ ಸಮಾಜ ಸೇವಕರು, ಭಾರತೀಯ ಜನತಾ ಪಾರ್ಟಿ ಪಕ್ಷದ ನಾಯಕರು ಶ್ರೀಮಾನ್ಯ ದಾದಾಸಾಹೇಬ್ ಬಾಗಾಯತ್ ಇವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಎಂದೇ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.